ಒಂದೇ ಒಂದು ಕ್ಯಾಚ್, ಕ್ಯಾಚಸ್ ವಿನ್ ದ ಮ್ಯಾಚಸ್. ಈ ಬಾರಿಯ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯದ್ಭುತವಾಗಿದೆ ಅಂದರೆ ಕಾರಣ ಅದಕ್ಕೆ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್, ಅದರಲ್ಲೂ ಡ್ರೆಸ್ಸಿಂಗ್ ರೂಮ್ನಲ್ಲಿರುವಂಥ ವಾತಾವರಣ. ವಿಶ್ವಕಪ್ಗೂ ಮುನ್ನ ಟೀಮ್ ಇಂಡಿಯಾದ ಫೀಲ್ಡಿಂಗ್ ತುಂಬಾ ಹೀನವಾಗಿತ್ತು. ಅದರಲ್ಲೂ 2019 ಏಕದಿನ ವಿಶ್ವಕಪ್ ಬಳಿಕ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯಂತ ಕಳಪೆ ಆಗಿತ್ತು. ಅಂದು ವಿಶ್ವಕಪ್ ಟೂರ್ನಿ ಭಾಗವಾಗಿದ್ದ 10 ತಂಡಗಳ ಟಾಪ್ ಫೀಲ್ಡಿಂಗ್ ತಂಡಗಳ ಪಟ್ಟಿಯಲ್ಲಿ ಟೀಮ್ ಇಂಡಿಯಾ 9ನೇ ಸ್ಥಾನ ಪಡೆದಿತ್ತು. ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ್ ತಂಡಗಳು ಟೀಮ್ ಇಂಡಿಯಾವನ್ನು ಓವರ್ಟೇಕ್ ಮಾಡಿದ್ವು. ಇದೀಗ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಅತ್ಯುತ್ತಮವಾಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಒಟ್ಟು 27 ಕ್ಯಾಚ್ಗಳನ್ನ ಹಿಡಿದರೆ ಬರೋಬ್ಬರಿ 11 ಕ್ಯಾಚ್ ಡ್ರಾಪ್ ಮಾಡಿತ್ತು. ಏಕದಿನ ವಿಶ್ವಕಪ್ ಆರಂಭಕ್ಕೂ ಮುನ್ನ ಫೀಲ್ಡಿಂಗ್ನಲ್ಲಿ ನಗಪಾಟಲಿಗೆ ಗುರಿಯಾಗಿದ್ದ ಟೀಮ್ ಇಂಡಿಯಾ ಮೆಗಾ ಟೂರ್ನಿಯಲ್ಲಿ ಅದ್ಭುತ ಸೃಷ್ಟಿಸಿದೆ. ಕಷ್ಟದ ಕ್ಯಾಚ್ಗಳನ್ನ ಚೆನ್ನಾಗಿ ತೆಗೆದುಕೊಳ್ತಾ ಇದೆ. ಅಂದರೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅದ್ಭುತವಾಗಿದೆ. ಪಂದ್ಯದಿಂದ ಪಂದ್ಯಕ್ಕೆ ಬೆಸ್ಟ್ ಫೀಲ್ಡರ್ ಅವಾರ್ಡನ್ನು ಕೊಡ್ತಿದ್ದಾರೆ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ ದಿಲೀಪ್ ಅವರು. ದಿಲೀಪ್ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಟೀಮ್ ಇಂಡಿಯಾ ಆಟಗಾರರನ್ನ ಜಲಪಾಗುವಂತೆ ಮಾಡಿ ಡ್ರೆಸ್ಸಿಂಗ್ ಕುಲ್ದೀಪ್ ಯಾದವ್ ಡೈವ್ ಹೊಡಿತಾವ್ರೆ. ಅಶ್ವಿನ್ಗೆ ಸರಿಯಾಗಿ 50 ಅವರು ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ, ಬೌಂಡ್ರಿಲಿ ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾವ್ರೆ. ಕುಲ್ದೀಪ್ ಯಾದವ್ ಓಡಕ್ಕೆ ಕಳ್ತಿದ್ರು, ಹಂಗೋ ಹಿಂಗೋ ಎದ್ದು ಬಿದ್ದು ಬೌಂಡ್ರಿ ಎಲ್ಲ ತಡಿತಾವ್ರೆ. ಅದರಲ್ಲೂ ರಾಹುಲ್ ತೆಗೆದುಕೊಂಡಂಥ ಕ್ಯಾಚ್, ಅರ್ದುಲ್ ಠಾಕೂರ್ ತೆಗೆದುಕೊಂಡ ಕ್ಯಾಚ್, ಜೊತೆಗೆ ಜಡೇಜಾ ಫೀಲ್ಡಲ್ಲಿ ಒಂಥರ ಲಯನ್ ಚೀತಾ ಇದ್ದಂಗೆ, ಚೀತಾ ಅಂದ್ರೆ ಅನ್ನಿ ಲಯನಾರು ಅನ್ನಿ, ಆದರೆ ಹೆಂಗೆ ಬೇಕಾದ್ರೆ ಜಾಂಟಿ ರೋಡ್ಸ್ನ ಮೀರಿಸ್ತಾರೆ. ಹೀಗಾಗಿ ಇದಕ್ಕೆಲ್ಲ ಕಾರಣ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್. ಹೀಗಾಗಿ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ನಲ್ಲಿ ಬೆಸ್ಟ್ ಫೀಲ್ಡರ್ ಅವಾರ್ಡನ್ನು ಕೊಡ್ತಿದ್ದಾರೆ. ಈ ಬಾರಿಯ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅತ್ಯದ್ಭುತ ಕ್ಯಾಚ್ ಅನ್ನು ತೆಗೆದುಕೊಂಡರೂ ಕೂಡ ಬಾಂಗ್ಲಾ ವಿರುದ್ಧ. ಓವರ್ ಆಲ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಿ ರವೀಂದ್ರ ಜಡೇಜಾಗೆ ಅವಾರ್ಡನ್ನು ಕೊಡಲಾಗಿದೆ. ಎಸ್ ವೀಕ್ಷಕರೇ,